ಹಾಯ್ ಫ್ರೆಂಡ್ಸ್, ಈ ರೀತಿ ಟ್ರಾನ್ಸ್ಫಾರ್ಮರ್ ಕೆಳಗಡೆ ಅರ್ಥಿಂಗ್ ಮಾಡಿರ್ತಾರೆ. ಸೊ ಅರ್ಥಿಂಗ್ ಮಾಡಿರ್ತಾರೆ ಅಂತಲ್ಲ, ಖಂಡಿತ ಅರ್ಥಿಂಗ್ ಮಾಡೇ ಮಾಡಿರ್ತಾರೆ. ಸೊ 2 ಅಥವಾ 3 ಅರ್ಥಿಂಗ್ ಮಾಡಿರ್ತಾರೆ, ಏಕೆಂದರೆ ಯಾವುದೇ ರೀತಿಯ ಫಾಲ್ಟ್ ಅಕ್ಕರ್ ಆಗಬಾರ್ದು ಅಂತ. ಸೊ ಫಸ್ಟ್ ಅರ್ಥಿಂಗ್ ಬಂದು ನ್ಯೂಟ್ರಲ್ ಅರ್ಥಿಂಗ್ ಅಂತ ಮಾಡಿರ್ತಾರೆ, ಕಾಮನ್ ಆಗಿ ನ್ಯೂಟ್ರಲ್ ಪಾಯಿಂಟ್ಗೆ ಕೊಟ್ಟಿರ್ತಾರೆ. ಸರಿ, ನಾನು ಸೆಕೆಂಡ್ ಅರ್ಥಿಂಗ್ ಬಂದು ಈ ಟ್ರಾನ್ಸ್ಫಾರ್ಮರ್ ದಟ್ ಮೀನ್ಸ್ ಈ ಸ್ಟ್ರಕ್ಚರ್ಗೆ ಕೊಟ್ಟಿರ್ತಾರೆ, ಹೋಲ್ ಸ್ಟ್ರಕ್ಚರ್ಗೆ ಕೊಟ್ಟಿರ್ತಾರೆ. ಸೊ ಅದು ಬಂದು ಇನ್ನೊಂದು ಅರ್ಥಿಂಗ್. ಸೊ ಕಾಮನ್ ಆಗಿ 2 ಅರ್ಥಿಂಗ್ ಮಾಡಿರ್ತಾರೆ, ಸರಿನಾ? ಸೊ ಈ ಅರ್ಥಿಂಗ್ ಮಾಡಿರುವಾಗ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಂತ ಹೋಗೋಕ್ಕೆ ಡೌಟ್ ಇರುತ್ತೆ. ಸೊ ಖಂಡಿತ ಪಾಸ್ ಆಗಲ್ಲ. ಸೊ ಅದರಲ್ಲೂ ಮಳೆಗಾಲದಲ್ಲಿ ಈ ಕೆಲವೊಬ್ರು ಹೇಳ್ತಾರೆ ದೊಡ್ಡವರು, ಸೊ ಟ್ರಾನ್ಸ್ಫಾರ್ಮರ್ ಹತ್ರ ಹೋಗ್ಬಿಡಿ, ಮಳೆಗಾಲದಲ್ಲಿ ಶಾಕ್ ಆಗಿಬಿಡುತ್ತೆ ಅಂತ. ಸೊ ಖಂಡಿತ ಶಾಕ್ ಆಗಲ್ಲ. ಸೊ ಆ ರೀತಿ ಭಯ ಏನೂ ಪಡಬೇಡಿ. ಸೊ ಅದೇ ರೀತಿ ಅಬ್ನಾರ್ಮಲ್ ಕಂಡೀಷನ್, ದಟ್ ಮೀನ್ಸ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ, ಸೊ ಆ ಟೈಮಲ್ಲಿ ಕೂಡ ಆಗಲ್ಲ. ಶಾರ್ಟ್ ಸರ್ಕ್ಯೂಟ್ ಆದರೆ ಕಾಮನ್ ಆಗಿ ಸಬ್ಸ್ಟೇಷನ್ನೇ ಟ್ರಿಪ್ ಆಗುತ್ತೆ, ಸರ್ಕ್ಯೂಟ್ ಬ್ರೇಕರ್. ಕಾಮನ್ ಆಗಿ VCB ಅಥವಾ SF6 ಯೂಸ್ ಮಾಡಿರ್ತಾರೆ. ದಟ್ ಮೀನ್ಸ್ ಇನ್ಕಮಿಂಗ್ 33 KV ಅಥವಾ 66 KV ಇನ್ಕಮಿಂಗ್ SF6 ಇಟ್ಟಿರ್ತಾರೆ. ಸೊ ಅದು ಬಿಟ್ಟರೆ ಈ ಕಡೆ ACB ಅಥವಾ VCB ಇಟ್ಟಿರ್ತಾರೆ, ಏರ್ ಸರ್ಕ್ಯೂಟ್ ಬ್ರೇಕರ್ ಅಥವಾ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್. ಸೊ ಆ ಸರ್ಕ್ಯೂಟ್ ಬ್ರೇಕರ್ನ ಇಟ್ಟಿರ್ತಾರೆ. ಸೊ ನಾನು ಪಕ್ಕದಲ್ಲಿ ಹೋಗ್ತೀನಿ, ವೆಯ್ಟ್ ಮಾಡಿ. ಸೊ ಕಮಾಂಡಾಗಿ 2 ಅರ್ಥಿಂಗ್ ಮಾಡಿರ್ತಾರೆ. ಸೊ ಈ ರೀತಿ ನಿಮಗೆ ಸೌಂಡ್ ಬರುತ್ತೆ ಅಂದ್ಕೊಂಡಿರ್ತೀನಿ. ಟ್ರಾನ್ಸ್ಫಾರ್ಮರ್ ಹಮ್ಮಿಂಗ್ ಸೌಂಡ್ ಕೇಳಿಸ್ತಿದೆಯಾ? ಟ್ರಾನ್ಸ್ಫಾರ್ಮರ್ ಹಮ್ಮಿಂಗ್ ಸೌಂಡ್ ಕೇಳಿಸ್ತಿದೆ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಈ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಅರ್ಥಿಂಗ್ ಮಾಡಿರ್ತಾರೆ, ಕಾಣಿಸ್ತಿದೆಯಾ? ಸೊ ಇದು ಅರ್ಥಿಂಗ್, ಸರಿನಾ? ಸೊ ಈ ಅರ್ಥಿಂಗ್ ಟಚ್ ಮಾಡಿದ್ರೆ ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಸೊ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಯಾವ ರೀತಿಯ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಸೊ ಆ ರೀತಿ ಏನಾದರೂ ಪವರ್ ಪಾಸ್ ಆದ್ರೂ, ಈ ಅರ್ಥಿಂಗ್ನಲ್ಲಿ ಏನಾದರೂ ಪವರ್ ಪಾಸ್ ಆದ್ರೂ, ನಾವು ಈ ದಟ್ ಮೀನ್ಸ್ GI ವೈರ್ನ, ಇದು GI ವೈರ್ ಅಂತ ಕರೀತಾರೆ, ಗ್ಯಾಲನೈಸ್ಡ್ ಐರನ್ ಅಂತ. ಸೊ ಈ ಜೆ ವೈರ್ನ ಟಚ್ ಮಾಡಿದ್ರೆ ನಮಗೆ ಶಾಕ್ ಆಗಲ್ಲ. ಏನು ರೀಸನ್ ಅಂದರೆ, ಈ ಅರ್ಥಿಂಗ್ ನಮ್ಮ ಬಾಡಿಗೆ ಕಂಪೇರ್ ಮಾಡಿದ್ರೆ ತುಂಬ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಕರೆಂಟ್ ಯಾವಾಗಲೂ ಎಲ್ಲಿ ಫ್ಲೋ ಆಗುತ್ತೆ ಅಂದರೆ, ಲೋ ರೆಸಿಸ್ಟೆನ್ಸ್ ಎಲ್ಲಿರುತ್ತೋ ಅಲ್ಲೇ ಫ್ರೆಂಡ್ಸ್ ಫ್ಲೋ ಆಗೋದು, ಸರಿನಾ? ಫಾರ್ ಎಕ್ಸಾಂಪಲ್ ಸರ್ಕ್ಯೂಟ್ನಲ್ಲೂ ಅಷ್ಟೇ, ಎಲ್ಲಾದರೂ ಎಲ್ಲ ಕಾಮನ್ ಎಲ್ಲ ಜಾಗದಲ್ಲೂ ಅಷ್ಟೇ, ಸರ್ಕ್ಯೂಟ್ನಲ್ಲೂ ಕೂಡ ರೆಸಿಸ್ಟೆನ್ಸ್ ಎಲ್ಲಿ ಫ್ಲೋ ಕಡಿಮೆ ಇರುತ್ತೋ, ಫಾರ್ ಎಕ್ಸಾಂಪಲ್ ಒಂದು 100 kΩ ಮತ್ತು 10 kΩ ರೆಸಿಸ್ಟೆನ್ಸ್ನ ಪ್ಲೇಸ್ ಮಾಡಿದ್ದೀರಿ ಅನ್ಕೊಂತ ಅಸ್ಯೂಮ್ ಮಾಡ್ಕೊಳ್ಳಿ ಒಂದು ಸರ್ಕ್ಯೂಟ್ನಲ್ಲಿ. ಆ ಸರ್ಕ್ಯೂಟ್ನಲ್ಲಿ ಎಲ್ಲಿ ಕರೆಂಟ್ ಫಸ್ಟ್ ಫ್ಲೋ ಆಗುತ್ತೆ ಅಂದರೆ, 10 kΩ ಎಲ್ಲಿ ಇರುತ್ತೋ ಆ ರೆಸಿಸ್ಟೆನ್ಸ್ಗೆ ಕರೆಂಟ್ ಫ್ಲೋ ಆಗುತ್ತೆ, ಸರಿನಾ? 100 kΩಗೆ ಅದಾದಮೇಲೆ ಫ್ಲೋ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಅದರಲ್ಲೂ ಮಳೆಗಾಲದಲ್ಲಿ ಕಾಮನಾಗಿ ಹೇಳ್ತಿರ್ತಾರೆ, ಸೊ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿ ಹೋಗ್ಬೇಡಿ, ಸೊ ಶಾಕ್ ಆಗುತ್ತೆ. ಮತ್ತು ಕಾಮನಾಗಿ ಅರ್ಥಿಂಗ್ ಮಾಡಿರ್ತಾರೆ. ಸೊ ಅರ್ಥಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ಶಾಕ್ ಅಂತೂ ಆಗಲ್ಲ. ಸೊ ಆ ರೀತಿ ಅಬ್ನಾರ್ಮಲ್ ಕಂಡೀಷನ್, ದಟ್ ಮೀನ್ಸ್ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆದ್ರೂ ನಾವು ಚೆಕ್ ಮಾಡಿದ್ರು, ದಟ್ ಮೀನ್ಸ್ ಟಚ್ ಮಾಡಿದ್ರು, ಯಾವುದೇ ರೀತಿ ಶಾಕ್ ಆಗಲ್ಲ. ಸೊ ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಟ್ರಾನ್ಸ್ಫಾರ್ಮರ್ನ ರೀಇನ್ಸ್ಟಾಲೇಷನ್ ಅಂತ. ಸೊ ಆ ತಂಬೈಲ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ. ಸೊ ಸೈಡಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆ ತಂಬೈಲ್ 2 ಮೆಂಬರ್ಸ್ ಟ್ರಾನ್ಸ್ಫಾರ್ಮರ್ ಮೇಲೆ ನಿಂತಿರ್ತಾರೆ. ಸೊ ಆ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ, ಯಾಕೆಂದರೆ ಆ ಲೈನ್ 3 ಫೇಸ್ ಮತ್ತು ನ್ಯೂಟ್ರಲ್ನ ಇಂಟರ್ಚೇಂಜ್ ಮಾಡಿಕೊಟ್ಟಿದ್ರು. ದಟ್ ಮೀನ್ಸ್ 2 ಫೇಸ್ನ ಹಂಗೆ ಫ್ಯೂಸ್ಗೆ ಕೊಟ್ಟಿದ್ರು, ದಟ್ ಮೀನ್ಸ್ ಔಟ್ ಗೋಯಿಂಗ್ ಫ್ಯೂಸ್ಗೆ, ಆ ಕಡೆ ಕಾಣಿಸ್ತಿದೆಯಾ? ಸೊ ಈ ರೀತಿ ಔಟ್ ಗೋಯಿಂಗ್ ಫ್ಯೂಸ್ಗೆ ಕನೆಕ್ಟ್ ಮಾಡಿದರು ನ್ಯೂಟ್ರಲ್ನ. ಮತ್ತು ಫೇಸ್ ವೈರ್ನ ಕೆಳಗಡೆ ಅರ್ಥಿಂಗೆ ಕೊಟ್ಟಿದ್ರು, ROV 3 ಫೇಸ್ನಲ್ಲಿ ಯಾವುದಾದ್ರೂ ಒಂದು ಫೇಸ್ನ ಕೆಳಗಡೆ ಕೊಟ್ಟಿದ್ರು. ಸೊ ಆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಆವಾಗಲೂ ಕೂಡ ಅಷ್ಟೇ, ಅಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಕೆಳಗಡೆ ಶಾರ್ಟ್ ಸರ್ಕ್ಯೂಟ್ ಆಗಿರಲಿಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಪ್ರಾಕ್ಟಿಕಲ್ ವೀಡಿಯೋಸ್, ಥಿಯರಿಟಿಕಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.